मंत्री ग्रूप एमडी आगिरुव सुशील मंत्री ईडी अधिकारी वशक् पड़े व्यवहार अक्रम आरोप हिन्ले सुशील मंत्री वशक् पड़े निन्े ईडी विचारण के हाजर सुशील मंत्री निन्े नोटिस ईडी अधिकारी विचारण के करेद विचारण बढ़िक सुशील मंत्री वशक् पड़े महिति प्रिवेंशन ऑफ मनी लॉन्डरिंग एक्ट अडि नोटिस सुशील मंत्री वैयक्तिक संस्थिया व्यवहार अक्रम आरोप इवर विरुद्ध केळबंदित्तु कळेद वर्ष मंत्री ग्रूप मेले दाळियन्न नडेसिद्दु आदाय तेरिगे इलाखेय अधिकारी दाळियन्न माडिदरु ई वेळे अनेक दाखलेगळ समेत ईडिगे माहितियन्न सल्लिसलागित्तु आ माहितियन्न आधरिसि सद्य ईडि अधिकारी नोटिस जारी विचारणेगे करेदु सद्य वशक्के पडेदिद्दारे एन्नुवंत माहिति ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡುತ್ತಾರೆ ಅಂಕಿತಾ ಮಂತ್ರಿ ಗ್ರೂಪ್ ಎಂಡಿ ಸುಶೀಲ್ ಮಂತ್ರಿಯವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿರೋದು ಹೆಚ್ಚಿನ ಡೀಟೇಲ್ಸ್ ಏನು ಲಭ್ಯ ಆಗ್ತಾ ಇದೆ ಸದ್ಯಕ್ಕೆ ವಿದ್ಯಾ ವ್ಯವಹಾರದಲ್ಲಿ ಅನೇಕ ಅಕ್ರಮಗಳ ಆರೋಪ ಹಿನ್ನೆಲೆಯಲ್ಲಿ ಈಗಾಗಲೇ ಮಂತ್ರಿ ಗ್ರೂಪ್ ಎಂಡಿ ಹೇಳಿದರೆ ಅವರನ್ನ ಇಡಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ನಿನ್ನೆ ನೋಟಿಸ್ ನೀಡಿ ವಿಚಾರಣೆಗೆ ಬುಲಾವ್ ಮಾಡಿದ್ರು ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದು ಅಕ್ರಮಗಳು ಎಸಗಿರುವಂತದ್ದು ಗೊತ್ತಾಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಅವರನ್ನ ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈ ಹಿಂದೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ನೋಟಿಸ್ ಅನ್ನು ನೀಡಿರ್ತಾರೆ ವೈಯಕ್ತಿಕ ಹಾಗೂ ಸಂಸ್ಥೆಯ ವ್ಯವಹಾರದಲ್ಲಿ ಅಕ್ರಮ ಆಗಿರುವಂತದ್ದು ಸಾಬೀತಾಗಿದೆ ಯಾಕಂತಂದ್ರೆ ಅವರ ಮೇಲೆ ಬಂದಿದ್ದಂತಹ ಆರೋಪಕ್ಕೆ ತಕ್ಕಂತೆ ಒಂದಷ್ಟು ಪ್ರೂಫ್ಗಳು ಕೂಡ ಸಿಕ್ಕಿತ್ತು ಕಳೆದ ವರ್ಷ ಮಂತ್ರಿ ಗ್ರೂಪ್ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಅನೇಕ ದಾಖಲೆಗಳನ್ನ ಪರಿಶೀಲಿಸಿದ ಬಳಿಕ ಅದನ್ನ ಈಡಿಗೆ ಕೂಡ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಐಟಿ ಅಧಿಕಾರಿಗಳು ಕೂಡ ಮಾಡ್ತಾರೆ ಹಾಗಾಗಿ ಮಾಹಿತಿಯನ್ನ ಆಧರಿಸಿ ಈಡಿ ಅಧಿಕಾರಿಗಳು ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡ್ತಾರೆ ನಿನ್ನೆ ಹಲವು ಗಂಟೆಗಳ ಕಾಲ ವಿಚಾರಣೆ ಮಾಡಿದ ಬಳಿಕ ಎಂಡಿ ಅನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಇಲ್ಲೊಂದಷ್ಟು ವಿಚಾರಗಳು ಜೊತೆಗೆ ಅವರ ಮೇಲೆ ಬಂದಿರುವಂತಹ ಆರೋಪಗಳು ಸಾಬೀತಾದ ಹಿನ್ನೆಲೆಯಲ್ಲಿ ವ್ಯವಹಾರದಲ್ಲಿ ಅನೇಕ ಅಕ್ರಮಗಳು ನಡೆದಿರುವಂತದ್ದು ಬೆಳಕಿಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಇಡಿ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಇಡಿಯಿಂದ ಇನ್ನು ಕೂಡ ಬಂಧನ ಆಗಿರುವ ಬಗ್ಗೆ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ ಜಸ್ಟ್ ಈಗ ಏನು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಅಕ್ರಮಗಳು ಎಸಗಿರುವಂತದ್ದು ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ದಕ್ಷಿಣ ಭಾರತದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಸಂಸ್ಥೆ ಇದು ಜೊತೆಗೆ ಕಳೆದ ವರ್ಷ ದಾಳಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ದಾಖಲೆಗಳು ಸಿಕ್ಕಿತ್ತು ಅಂದ್ರೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಆ ಒಂದು ದಾಖಲೆಗಳನ್ನ ಇಂಚಿಂಚು ಐಟಿ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನು ಕೂಡ ಮಾಡಿತ್ತು ಜೊತೆಗೆ ಏನ್ ದಾಖಲೆಗಳಿದೆ ಆ ದಾಖಲೆಗಳ ಸಂಪೂರ್ಣ ಮಾಹಿತಿಯನ್ನ ಇಡಿಗೂ ಕೂಡ ನೀಡಲಾಗಿತ್ತು ಹಾಗಾಗಿ ಇಡಿ ಅಧಿಕಾರಿಗಳು ಎಲ್ಲಾ ದಾಖಲೆಗಳನ್ನ ಮುಂದಿಟ್ಟುಕೊಂಡು ಈ ಒಂದು ವಿಚಾರಣೆಯನ್ನ ಮಾಡಿದ್ರು ಆ ದಾಖಲೆಗಳ ವಿಚಾರಣೆಯ ಆಧಾರದ ಮೇಲೆ ಈಗಾಗಲೇ ಇಡಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಸುಶೀಲ್ ಪಾಂಡುರಂಗ ಕೂಡ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳ್ಕೊಂಡ್ರು ಅಧಿಕಾರಿಗಳ ಜೊತೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ವಿದ್ಯಾ ಥ್ಯಾಂಕ್ ಯು ಅಂಕಿತಾ ತಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ